ಪ್ರತಿ ಶುಕ್ರವಾರ ನಾನು ಕೊಟ್ಟ ಪ್ರಸಾದನ ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡ್ತೀಯಲ್ಲ, ನಾನು ಎಷ್ಟು ಪುಣ್ಯವಂತೆ. ಅಪ್ಪಾಜಿ, ಏನಮ್ಮ ಇದು? ಹಾವನಂತ ಕೊಂಬೆ ಕಂಡ್ರು ನಿನ್ ಗಂಡ ಕತ್ತರಿಸಿ ಬಿಸಾಕ್ತಾನೆ. ನೀನ್ ನೋಡಿದ್ರೆ ಜೀವ ಇರೋ ಹಾವಿಗೆ ಅದರಲ್ಲೂ ಈ ಮನೆಯಲ್ಲಿ ಹಾಲಾಗ್ತಾ ಇದ್ಯಾ? ಈ ವಿಷಯ ನಿನ್ ಗಂಡಕ್ ಗೊತ್ತಾದ್ರೆ. ಅಪ್ಪಾಜಿ, ಇದು ಬರೀ ಹಾವಲ್ಲ, ನನ್ ದೇವ್ರು ಕ್ಷಣ ಕ್ಷಣಕ್ಕೂ ನಮ್ಮ ನಾಪತ್ತಿನಿಂದ ಕಾಪಾಡ್ತಿರೋ ಭಗವಂತ ಅಪ್ಪಾಜಿ. ಅಪ್ಪಾಜಿ, ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ, ಈ ವಿಷಯ ಮಾತ್ರ ದಯವಿಟ್ಟು ಅವ್ರಿಗೆ ಮಾತ್ರ ಹೇಳ್ಬೇಡಿ ಅಪ್ಪಾಜಿ. ಹೆದರ್ಕೋಬೇಡಮ್ಮ, ಹಾಲ್ನಂತ ನಿನ್ನ ಸಂಸಾರದಲ್ಲಿ ವಿಷ ಹಾಕೋ ಕಟ್ಕ ನಾನಲ್ಲ, ನಾನು ನಿನ್ನ ಶ್ರೇಯೋಭಿಲಾಷಿ. ಈ ಕಣ್ಣಲ್ಲಿ ನೋಡಿದ್ದನ್ನ, ಈ ಕಿವಿಯಲ್ಲಿ ಕೇಳಿದ್ದನ್ನ. ಆಗ್ಲಿ ಆಗ್ಲಿ, ಪೂಜೆ ಸಾಂಗವಾಗಲಿ, ಪೂಜೆ ಸಾಂಗವಾಗಲಿ. ನಿನ್ನ ಆಶೀರ್ವಾದ ಇಲ್ಲಪ್ಪ. ಅಮ್ಮ, ಗೌರಿ ಗೌರಿ. ಓ ಮಾವ, ಬನ್ನಿ 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 ಅತ್ತೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಗೌರಿ, ಏನು ಯಾರು ಬಂದಿದ್ದಾರೆ ನೋಡು, ಕೂತ್ಕೊಳ್ಳಿ ಮಾವ ಕೂತ್ಕೊಳ್ಳಿ. ಪರವಾಗಿಲ್ಲ ಅಲ್ಲ, ನೀವು ಬರ್ತೀರಿ ಅಂತ ಒಂದು ಮಾತು ಹೇಳಿದ್ರೆ ಬಸ್ಸಲ್ಲಿ ಕಾರ್ ಕಳಿಸ್ತಿದ್ನಲ್ಲ. ಅಮ್ಮ ಅಪ್ಪಯ್ಯ, ಗೌರಿ ಚೆನ್ನಾಗಿದ್ಯಮ್ಮ? ನೀನು ಚೆನ್ನಾಗಿದ್ದೀಯಮ್ಮ? ಅವಳಿಗೇನತ್ತೆ, ಮಹಾರಾಣಿ ಆಗಿದ್ದಾಳೆ. ಗೌರಿ ಕಾಗದ ಬರೆದಿದ್ಲು, ಓದಿ ತುಂಬಾ ಸಂತೋಷವಾಯ್ತು. ಸೊಚ್ಚಲರಿಗೆ ನಾ ತವ್ರ ಮನೇಲೆ ಮಾಡಬೇಕು. ಯಾಕೆ ಅವಸರ? ಅದಕ್ಕಿನ್ನು ಬೇಕಾದಷ್ಟು ಟೈಮ್ ಇದೆ. ಆದ್ರೂ ಹೇಳೋದು ನಮ್ಮ ಕರ್ತವ್ಯ ತಾನೆ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆ ಹಳ್ಳಿಲಿ ಸರಿಯಾದ ಆಸ್ಪತ್ರೆ ಇಲ್ಲ, ಅದು ಅಲ್ಲದೆ ನಮ್ಮ ಮೊದಲನೇ ಮಗು ಈ ಮನೇಲಿ ಹುಟ್ಟಬೇಕು ಅನ್ನೋದೇ ನನ್ನ ಆಸೆ. ಹೆಣ್ಣು ಹೆತ್ತವರಿಗೆ ಅದಕ್ಕಿಂತ ತೃಪ್ತಿ ಏನಿದೆಯಪ್ಪ? ನೀ ಬಾ ಅಮ್ಮ. ಅಲ್ಲಿ ಕಾಗದ ಪತ್ರಗಳನ್ನೆಲ್ಲ ತಂದಿದ್ದೀನಿ ಮಾವ. ನೀವಿರುವಾಗ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ನೀವು ಮೊದಲು ವಿಶ್ರಾಂತಿ ತೊಳಿ, ಬನ್ನಿ ಬನ್ನಿ. ಕುಮಾರ್, ಏನು ಈ ಹೂವು ಚೆನ್ನಾಗಿದೆ ಅಲ್ಲ? ನೀನು ಹಾಗೆ ನಗ್ಲಿಕ್ತಾ ಇದೆ. ರಿಯಲಿ? ಅದು ಯಾರಿಗೋ ಕಾಯ್ತಾ ಇದೆ. ಯಾರಿಗೆ? ಇನ್ಯಾರಿಗೆ? ಹೂವಿಗೆ. ಯಾತಕ್ಕೆ? ಪ್ರೇಮದ ಆಟ ಆಡೋದಿಕ್ಕೆ. ಬರ್ತೀಯ, ನಾವು ಅದೇ ಆಟ ಆಡೋಣ. ಇನ್ನು ಸರಿಯಾಗಿ ಸೀರೆ ಉಡೋಕ್ ಬರಲ್ಲ, ಆಗ್ಲೇ ನಾಚಿಕೆನ. ಕುಮಾರ್, ಅಂದ್ಹಾಗೆ ನಮ್ಮ ಮನೆಗೆ ಬರ್ತೀನಿ, ನಮ್ಮ ತಂದೆ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರಿ. ಯಾವ ವಿಷಯ? ನಮ್ಮ ಮದುವೆ ವಿಷಯ. ನೋಡು ಮೀನಾ, ನಾವಿನ್ನೂ ಮೆಜಾರಿಟಿಗೆ ಬಂದಿಲ್ಲ, ಈಗ ತಾನೇ ಸಂಪಾದನೆ ಶುರು ಮಾಡಿದ್ದೀನಿ. ಬರೀ ಹಾಡೋದ್ರಿಂದ ಕುಣಿಯೋದ್ರಿಂದ ನನ್ನೊಬ್ಬನ ಹೊಟ್ಟೆ ತುಂಬುತ್ತಷ್ಟೇ, ಜೊತೆಗೆ ನೀನು ಸೇರ್ಕೊಂಡ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ. ಕುಮಾರ್, ನಂಗೊಂದು ಐಡಿಯಾ ಬಂತು. ಏನು? ನಮ್ಮ ಭಾವ ದೊಡ್ಡ ಶ್ರೀಮಂತರು, ಬೇಕಾದಷ್ಟು ವ್ಯವಹಾರ ಇಟ್ಕೊಂಡಿದ್ದಾರೆ. ನಮ್ಮಪ್ಪ ಹೇಳ್ತಾ ಇದ್ರು ಅವ್ರಿಗೊಬ್ಬ ಸೆಕ್ರೆಟರಿ ಬೇಕು ಅಂತ. ಬಂದು ನೀವ್ಯಾಕೆ ಸೇರ್ಕೋಬಾರ್ದು? ಗುಡ್ ಐಡಿಯಾ. ಗೌರಿ, ಒಂದ್ ನಿಮಿಷ ರೀ, ಟಿಫನ್ ತರ್ತೀನಿ. ಲೇಟ್ ಆಗತ್ತಮ್ಮ. ನಾರಾಯಣ ಬಂದೆ ಸರ್. ನಾರಾಯಣ. ಏನ್ ಸರ್? ಡ್ರೈವರ್ಗೆ ಹೇಳಿ ಕಾರ್ನ ಗ್ಯಾರೇಜ್ ಅಂತ ತರಕ್ಕೆ ಹೇಳು. ಸರಿ ಸರ್. ಬಾಪ ರಜಣ, ಸೆಕ್ರೆಟರಿ ಕೆಲಸಕ್ಕೆ ಒಬ್ಬ ಹುಡುಗ ಬೇಕು ಅಂತ ಹೇಳಿದ್ದಲ್ಲ, ಈ ಹುಡುಗ ಬಿಕಾಂ ಮಾಡಿದ್ದಾನೆ, ಹೆಸರು ಕುಮಾರ್ ಅಂತ, ತುಂಬಾ ನಂಬಿಕೆಸ್ತ. ನೀವು ಇವತ್ತಿನಲ್ಲಿ ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸರ್. ಓಕೆ. ಹುಡುಗ ಒಳ್ಳೆ ಕಬ್ಬಿಣ ಕಬ್ಬಿಣ ಇದ್ದ ಹಾಕಿದ್ದಾನೆ. ಯಾರು ಇವರು? ಇವತ್ತಿಂದ ನಾನು ಸೆಕ್ರೆಟರಿ ಆಗಿ ನೇಮಿಸ್ಕೊಂಡಿದ್ದೀನಿ, ಕುಮಾರ್ ಅಂತ. ನಮಸ್ಕಾರ. ನಮಸ್ಕಾರ. ಒಳ್ಳೆ ಬುದ್ಧಿವಂತ ಕಣಮ್ಮ. ಮುನಿಯ, ನೀನ್ ಹೋಗಿ ನಿನ್ ಕೆಲಸ ನೋಡು. ನಾ ಹೋಗ್ತೀನಿ ಅಲ್ಲ, ವಿಷಯ ಕೂತ್ಕೊಪ್ಪ. ಒಳ್ಳೆ ಕೆಲಸ ಮಾಡಿದ್ವಿ, ಇನ್ಮೇಲೆ ನಿಮ್ಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಬೇಗ ಬರ್ಬೋದು, ನಿನ್ ಜೊತೆನೂ ಇರ್ಬೋದು. ಚಟ್ನಿ ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ನೀ ಮಾಡಿದ್ದು ಕೇಳ್ಬೇಕಾ?
ತಗೋಪ್ಪ. ಬೇಡಿಮ್ಮ, ತಿನ್ನೋಕ್ ಹಾಗೆಲ್ಲ ಸಂಕೋಚ ಪಡ್ಕೋಬಾರ್ದಪ್ಪ. ತಗೋ ತಗೋ ಕುಮಾರ್, ನಮ್ಮ ಮನೆ ಸ್ಪೆಷಲ್ ಚಟ್ನಿ ನಿನ್ ಜನ್ಮದಲ್ಲೇ ತಿಂದಿರಲ್ಲ. ತಗೋ. ಸುಮ್ನಿರಿ, ಏನ್ರಿ ಇದು ಹುಡುಗಾಟ? ಹುಡುಗಾಟ ಯಾಕಪ್ಪ ತಿಂತಾ ಇಲ್ಲ? ಓ, ಸ್ಪೂನ್ ಕೊಡೋದ್ ಮತ್ತೆ. ಕುಮಾರ್, ಊರ್ನಲ್ಲಿ ನಮ್ದೊಂದು ಫ್ಯಾಕ್ಟ್ರಿ, ಅಲ್ಲಿ ಅಕೌಂಟ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಮೊದ್ಲು ಹೋಗಿ ಚೆಕ್ ಮಾಡಿ, ಆಮೇಲೆ ಬಂದು ಇಲ್ಲಿ ವ್ಯವಹಾರ ನೋಡ್ಕೋಬಹುದು. ಹ್ಮ್, ಸರಿ ಸರಿ. ಏನ್ರಿ ತಿನ್ನಕ್ಕೂ ನಿಮ್ಗೆ ಪುರ್ಸತ್ತಿಲ್ವಾ? ಓ, ಐ ಆಮ್ ಸಾರಿ ಸಾರಿ. ಮೊದ್ಲು ತಿನ್ನಪ್ಪ. ನೀನು ಸ್ವಲ್ಪ ಏನ್ ಹಾಕ್ಲಿ? ಸುಮ್ನಿರಿ.